ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 28/2/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಅನ್ಪ್ಯಾಕಿಂಗ್ ದ ನ್ಯೂ ಇ ವೇಸ್ಟ್ ರೂಲ್ಸ್. ಅಂದ್ರೆ ಈಗೇನ್ ಎಲೆಕ್ಟ್ರಾನಿಕ್ ವೇಸ್ಟ್ ಬರುತ್ತಲ್ಲ, ಅದಕ್ಕೆ ಏನಪ್ಪ ಅಂದ್ರೆ ಹೊಸದಾದಂತ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಏನಪ್ಪ ಅಂದ್ರೆ ಆತರಿಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಈಗೇನಾಗ್ತಿದೆ ಅಂದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ರಾಪಿಡ್ ಅರ್ಬನೈಸೇಷನ್ ಟೈಮ್ ಅಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಈ ವೇಸ್ಟ್ ಏನಿದೆ ಅದನ್ನ ಏನಪ್ಪ ಅಂದ್ರೆ ಡಿಸ್ಪೋಸ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಎಸ್ಪೆಷಲಿ ನೋಡ್ರಿ, ನಮ್ಮ ಜನಸಂಖ್ಯೆನೂ ಜಾಸ್ತಿ ಆಗ್ತಿದೆ, ಜೊತೆಗೆ ಜನಸಂಖ್ಯೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಡಿಜಿಟಲೈಸೇಷನ್ ಕಡೆ ಅಡಾಪ್ಟ್ ಆಗ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಈ ವೇಸ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್ ಏನಿದೆಯಲ್ಲ ಇದನ್ನ ನಮ್ಗೆ ಏನಪ್ಪ ಅಂದ್ರೆ ಡಿಸ್ಪೋಸಲ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಯಾವಾಗ ಏನಪ್ಪ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಏನಪ್ಪ ಅಂದ್ರೆ ಡಿಜಿಟಲೈಸೇಷನ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡ್ತಿರೋದ್ರಿಂದ ಇದನ್ನ ಡಿಸ್ಪೋಸಲ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಫಸ್ಟ್ ಟೈಮ್ ಈ ತರನಾಗಿ ಈ ಡಿಸ್ಪೋಸಲ್ ರೂಲ್ಸ್ ಯಾವಾಗ ಬಂತಪ್ಪ ಅಂದ್ರೆ ಜಾರಿಗೆ 2011 ಬರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಟರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡ್ರಿ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಪಿಆರ್, ಅಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಏನಪ್ಪ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ, ಈಗ ನೋಡ್ರಿ, ಒಬ್ಬ ಪ್ರೊಡ್ಯೂಸರ್ ಏನಪ್ಪ ಅಂದ್ರೆ ಎಬಿಸಿ ಅನ್ನೋ ಒಂದು ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅನ್ನ ಮಾಡಿದ್ರೆ, ಈ ಡಿವೈಸ್ ಅನ್ನ ಏನಪ್ಪ ಅಂದ್ರೆ ಬಳಕೆದಾರರು ಬಳಕೆ ಮಾಡಿದ್ಮೇಲೆ ಇದನ್ನ ಸೇಫ್ ಆಗಿ ಡಿಸ್ಪೋಸ್ ಮಾಡುವಂತ ಹೊಣೆಗಾರಿಕೆ ಯಾರ ಮೇಲೆ ಇರುತ್ತೆ ಅಂದ್ರೆ ಪ್ರೊಡ್ಯೂಸರ್ಸ್ ಮೇಲೆ ಇರುತ್ತೆ. ಅಂದ್ರೆ ಯಾರೆಲ್ಲ ಉತ್ಪಾದಕರು ಇದಾರಲ್ಲ, ಅವ್ರು ಏನಪ್ಪಾ ಅಂದ್ರೆ ಅವರು ತಯಾರಿಸಿದಂತ ಉತ್ಪನ್ನಗಳನ್ನ ಸೇಫ್ ಆಗಿ ಡಿಸ್ಪೋಸಲ್ ಮಾಡೋದು. ಈಗ ಗ್ರಾಹಕರು ಬಳಕೆ ಮಾಡಿ ಅದನ್ನ ವೇಸ್ಟ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಅದನ್ನೇನಪ್ಪ ಅಂದ್ರೆ ಸೇಫ್ ಆಗಿ ಡಿಸ್ಪೋಸಲ್ ಮಾಡುವಂತ ಕರ್ತವ್ಯ ಯಾರ ಮೇಲೆ ಇರುತ್ತೆ ಅಂದ್ರೆ ಉತ್ಪಾದಕರ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ 2016 ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವೇಸ್ಟ್ ರೂಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಏನಪ್ಪ ಅಂದ್ರೆ 2018 ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ತಿದ್ದುಪಡಿಯನ್ನ ಮಾಡ್ತಾರೆ. ಇದ್ರೊಳಗೆ ಏನಪ್ಪ ಅಂದ್ರೆ ಕಾಂಪ್ರಿಹೆನ್ಸಿವ್ ಆಗಿ ಏನಿರಬೇಕು ಅಂದ್ರೆ ಒಂದು ಉತ್ಪಾದನೆ ಉತ್ಪಾದಕತೆ ಅಂದ್ರೇನು ಅಥವಾ ಒಂದು ಪ್ರಾಡಕ್ಟ್ ಅಂದ್ರೇನು, ಅದ್ರ ಅಥರೈಸೇಷನ್ ಯಾವ ತರನಾಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ನೋಡ್ರಿ, ಇದರಲ್ಲೂ ಕೂಡ ಏನಪ್ಪ ಅಂದ್ರೆ ಇಪಿಆರ್ ಅಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿನ ಇನ್ಕ್ಲೂಡ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ ಕೂಡ ಏನಪ್ಪ ಅಂದ್ರೆ ಈ ಒಂದು ನಿಯಮಗಳಲ್ಲಿ ಜಾರಿಗೆ ತರ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ನವೆಂಬರ್ 2022 ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಹೊಸ ಒಂದಿಷ್ಟು ಏನಪ್ಪಾ ಅಂದ್ರೆ ಇ ವೇಸ್ಟ್ ರೂಲ್ಸ್ ಅಥವಾ ಕಾನೂನುಗಳನ್ನ ಜಾರಿಗೆ ತಂದಿದ್ದಾರೆ. ಇವು ಏಪ್ರಿಲ್ 1, 2023 ಏನಾಗತ್ತಂದ್ರೆ ಜಾರಿಗೆ ಬರುತ್ತೆ. ನೋಡ್ರಿ, ಇದ್ರೊಳಗೆ ಏನಪ್ಪಾ ಅಂದ್ರೆ ಏನ್ ಕ್ರಿಟಿಕಲ್ ಇಶ್ಯೂಸ್ ಇದ್ವು ಅದ್ರ ಮೇಲೆ ಏನು ಹಿಂದ್ಗಡೆ ಸೈಲೆಂಟ್ ಆಗಿತ್ತಲ್ಲ ಅವನ್ನ ಏನ್ ಮಾಡ್ತಿದ್ರು ಅಂದ್ರೆ ಅಡ್ರೆಸ್ ಮಾಡ್ತಿದ್ರೆ. ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಇ ವೇಸ್ಟ್ ಏನಿದೆ ಎಲೆಕ್ಟ್ರಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2022 ಏನಪ್ಪಾ ಅಂದ್ರೆ ಒಂದು ಇಪಿಆರ್ ಫ್ರೇಮ್ ವರ್ಕ್ ಅಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಫ್ರೇಮ್ ವರ್ಕ್ ಅನ್ನ ಇಟ್ಕೊಂಡಿದ್ದಾರೆ. ಆಮೇಲೆ ನೋಡ್ರಿ, ಈ ಫ್ರೇಮ್ ವರ್ಕ್ ಅಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದಾರಲ್ಲ ಅವರ ನೋಂದಣಿ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಯಾರಂದ್ರೆ ಯಾರೆಲ್ಲ ಮ್ಯಾನುಫ್ಯಾಕ್ಚರ್ ಇದಾರೆ ಅಂದ್ರೆ ಯಾರೆಲ್ಲ ಉತ್ಪಾದಕರು ಇದಾರೆ, ಆಮೇಲೆ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ, ಆಮೇಲೆ ನೋಡ್ರಿ ಯಾರೆಲ್ಲ ಫ್ರಬ್ರಿಸರ್ ಇದಾರೆ, ಆಮೇಲೆ ಯಾರೆಲ್ಲ ರೀಸೈಕಲ್ ಮಾಡ್ತಾರಲ್ಲ, ಈ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಏನಪ್ಪಾ ಅಂದ್ರೆ ನೋಂದಣಿ ಮಾಡ್ಕೊಳ್ಳೋದು. ಮುಂಚೆ ಇರುವಂತ ರೂಲ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ನೋಂದಣಿ ಪ್ರಕ್ರಿಯೆ ಇರಲಿಲ್ಲ. ಜೊತೆಗೆ ನೋಡ್ರಿ, ಮುಂಚೆ ಏನ್ ಮಾಡಿದ್ವಿ ಅಂದ್ರೆ ನಾವು ಅಥರೈಸೇಷನ್ ಅಂತ ಮಾಡಿದ್ವಿ. ಅಂದ್ರೆ ಯಾವ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಇವರೇ ಮಾಡಿದಾರೆ ಅನ್ನೋ ಒಂದು ದೃಢೀಕರಣವನ್ನ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅಥರೈಸೇಷನ್ ಅನ್ನ ಮಾಡಿದ್ವಿ. ಬಟ್ ಏನಪ್ಪ ಅಂದ್ರೆ ನಮ್ಮ ಕಡೆ ಏನಪ್ಪ ಅಂದ್ರೆ ಪಾರದರ್ಶಕ ಇರದೇ ಇರೋದ್ರಿಂದ, ಜೊತೆಗೆ ನಮ್ಮ ಮಾನಿಟರಿಂಗ್ ಸಿಸ್ಟಮ್ ಏನಿದೆ ಈ ಮಾನಿಟರಿಂಗ್ ಸಿಸ್ಟಮ್ ತುಂಬಾ ವೀಕ್ ಆಗಿರೋದ್ರಿಂದ, ಜೊತೆಗೆ ನೋಡ್ರಿ ಈ ಕಾನೂನುಗಳಲ್ಲಿ ನಮ್ಮ ಕಂಪ್ಲೈನ್ಸಸ್ ತುಂಬಾ ಇನ್ಅಡಿಕ್ವೇಟ್ ಆಗಿರೋದ್ರಿಂದ ನಮ್ಗೆ ಏನಾಯ್ತಪ್ಪ ಅಂದ್ರೆ ಈ ಕೆಲವೊಂದಿಷ್ಟು ರೂಲ್ಸ್ ಅನ್ನ ನಮ್ಗೆ ಏನಪ್ಪ ಅಂದ್ರೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ನೋಡ್ರಿ, ಈ ಡೆಲ್ಲಿಯಲ್ಲಿ ಇರುವಂತ ಬಹಳಷ್ಟು ರೀಪ್ರೊಬ್ಯೂಸರ್ ಅಥವಾ ರಿಪೇರ್ ಶಾಪ್ ಏನಿದೆಲ್ಲ ಇವೇನಾಗಿದ್ದು ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆ ಏನಪ್ಪ ಅಂದ್ರೆ ಅಥರೈಸೇಷನ್ ಅನ್ನ ತಗೊಂಡಿಲ್ಲ ಅಥವಾ ದೃಢೀಕರಣವನ್ನ ತಗೊಂಡಿಲ್ಲ. ನೋಡ್ರಿ, ರೀಪ್ರೊಬ್ರಿಷರ್ ಅಂದ್ರೆ ನಾವೇನ್ ರಿನೋವೇಟ್ ಅಂತ ಕರಿತೀವಲ್ಲ, ಈ ರಿನೋವೇಟಿಗೆ ಇನ್ನೊಂದು ಮೀನಿಂಗ್ ಏನಪ್ಪ ಅಂದ್ರೆ ಅಥವಾ ಸಿನೋನಿಮಸ್ ಏನಂದ್ರೆ ರೀಪ್ರೊಬ್ರಿಷರ್ ಅಂತ ಕರೀತಾರೆ. ಆಮೇಲೆ ನೋಡ್ರಿ, ಬಹಳಷ್ಟು ರೀಸೈಕಲರ್ಸ್ ಏನಿರ್ತಾರೆ, ಪುನರ್ಬಳಕೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೀ ಪ್ರೊಸೆಸಿಂಗ್ ಸ್ಟೇಜ್ ವರೆಗೂ ಮಾತ್ರ, ಅಂದ್ರೆ ಈಗೇನ್ ಎಲೆಕ್ಟ್ರಾನಿಕ್ ವೇಸ್ಟ್ ಇರುತ್ತಲ್ಲ ಅದನ್ನೇನ ಮಾಡ್ತಾರೆ ಅಂದ್ರೆ ಸರ್ವಿಗೇಶ್ ಮಾಡ್ತಾರೆ, ಅಂದ್ರೆ ಬೇರೆ ಬೇರೆ ಮಾಡ್ತಾರೆ. ಇದಾದ್ಮೇಲೆ ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಈ ವೇಸ್ಟ್ ಏನಿರುತ್ತಲ್ಲ ಅದನ್ನ ಇನ್ಫಾರ್ಮಲ್ ಸೆಕ್ಟರ್ಗೆ ಕೊಡ್ತಾರೆ. ನೋಡ್ರಿ, ಈ ಇನ್ಫಾರ್ಮಲ್ ಸೆಕ್ಟರ್ಗೆ ಕೊಡೋದು ಏನಪ್ಪ ಅಂದ್ರೆ ನಮ್ಮ ಕಾನೂನಿನ ವಿರುದ್ಧವಾಗಿದೆ ಅಥವಾ ಇಟ್ಸ್ ಅ ವೈಲೇಷನ್ ಆಫ್ ಅವರ್ ಲಾ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಡಿಜಿಟಲೈಸೇಷನ್ ಅಪ್ರೋಚ್ ಏನಿದೆ, ಈಗ ಇಂಟ್ರೊಡ್ಯೂಸ್ ಮಾಡಿರುವಂತ 2022 ರೂಲ್ಸ್ ಏನ್ ಹೇಳ್ತಿದೆ ಅಂದ್ರೆ ಈ ಒಂದು ಚಾಲೆಂಜಸ್ಗಳು ಅಥವಾ ಈ ಒಂದು ಸಮಸ್ಯೆಗಳನ್ನ ಅವರು ತೆಗೆದುಹಾಕ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ವೇಸ್ಟ್ ವ್ಯಾಲ್ಯೂ ಚೈನ್ಸ್ ಏನಪ್ಪಾ ಅಂದ್ರೆ ಡಿಜಿಟಲ್ ಪೋರ್ಟಲ್ ಮೂಲಕ ಹಾಕ್ಬೇಕು. ಅಂದ್ರೆ ಈಗ ಮುಂಚೆ ಏನಾಗಿತ್ತು ಅಂದ್ರೆ ಕೇವಲ ಪೇಪರ್ ಮೂಲಕ ಮಾತ್ರ ಹೋಗ್ತಿತ್ತು, ಈಗ ಡಿಜಿಟಲ್ ಪೋರ್ಟಲ್ ಅನ್ನೇ ಮಾಡ್ಬಿಟ್ಟಿದ್ದಾರೆ. ಈ ಡಿಜಿಟಲ್ ಪೋರ್ಟಲ್ ಮೂಲಕ ನೀವೇನಪ್ಪ ಅಂದ್ರೆ ಈ ವೇಸ್ಟ್ ಏನಿರುತ್ತಲ್ಲ ಅದನ್ನ ಡಿಸ್ಪೋಸ್ ಮಾಡೋದ್ರಿಂದ ನಿಮ್ಗೆ
ಈಗ ಏನ್ ಪೇಪರ್ ಅಲ್ಲಿ ಕೇವಲ 100% ನಾವು ಈ ವೇಸ್ಟ್ ನ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಅದು ಕೂಡ ಕಮ್ಮಿ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಏನ್ ಮಾಡಿರ್ತಾರೆ ಅಂದ್ರೆ ಅವರು ನಿಮಗೆ ಪೇಪರ್ ಮೇಲೆ ಮಾತ್ರ 100% ಅನ್ನ ತೋರಿಸಿರ್ತಾರೆ, ಬಟ್ ಪ್ರಾಕ್ಟಿಕಲ್ ಆಗಿ ಏನಪ್ಪಾ ಅಂದ್ರೆ ಅವರು ಎಲ್ಲವನ್ನೂ ಕೂಡ ಏನ್ ಮಾಡಿರ್ತಾರೆ ಅಂದ್ರೆ ಸ್ಕ್ರಾಪ್ ಗೆ ಹಾಕಿರ್ತಾರೆ. ಹಾಗಾಗಿ ಅದ್ರ ಬದಲಾಗಿ ಈಗ ಏನಪ್ಪಾ ಅಂದ್ರೆ ಪೋರ್ಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪಾರದರ್ಶಕತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಪೋರ್ಟಲ್ ಅನ್ನ ಈಗ 2022 ರೂಲ್ಸ್ ಅಲ್ಲಿ ಇನ್ಕ್ಲೂಡ್ ಅನ್ನ ಮಾಡಿದ್ದಾರೆ. ಈಗ ನೋಡ್ರಿ ಈ ವೇಸ್ಟ್ ಅನ್ನ ನೀವು ಎಫೆಕ್ಟಿವ್ ಆಗಿ ಡಿಸ್ಪೋಸ್ ಮಾಡ್ಬೇಕಾದ್ರೆ ನಿಮ್ಗೇನಪ್ಪ ಅಂದ್ರೆ 2 ಸ್ಟೇಜಸ್ ಅಲ್ಲಿ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಸ್ಟೇಜ್ ಯಾವ 2 ಸ್ಟೇಜಸ್ಪ್ಪ ಅಂದ್ರೆ ಫಸ್ಟ್ ಕಾಂಪೋನೆಂಟ್ ರೀಕವರಿ ಅಂದ್ರೆ ನೋಡ್ರಿ ರೇರ್ ಅರ್ತ್ ಮೆಟೀರಿಯಲ್ಸ್ ಏನಿರ್ತಾವಲ್ಲ ಅವನ್ನ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ವೇಸ್ಟ್ ಇಂದ ಎಫಿಷಿಯಂಟ್ ಆಗಿ ರಿಕವರಿ ಮಾಡ್ಕೋಬೇಕು ಅಥವಾ ಅವನ್ನ ಏನ್ ಮಾಡ್ಬೇಕಂದ್ರೆ ನೀವು ಪುನರ್ಬಳಕೆಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇವು ಏನಪ್ಪ ಅಂದ್ರೆ ವರ್ಜಿನ್ ರಿಸೋರ್ಸ್ ಇಂದ ಬಂದಿರೋದಿತ್ತ, ಇವುಗಳ ಮೇಲೆ ಡಿಪೆಂಡೆನ್ಸ್ ಏನಂತಂದ್ರೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಇವುಗಳನ್ನ ಹೆಚ್ಚೆಚ್ಚು ನೀವು ಏನಪ್ಪ ಅಂದ್ರೆ ರೀಸೈಕಲ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಉಳಿದಿರುವಂತ ಏನ್ ಈ ವೇಸ್ಟ್ ಇದೆ ಅಥವಾ ವೇಸ್ಟ್ ಇದೆಯಲ್ಲ ಅದ್ರ ನೀವೇನಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ ಡಿಸ್ಪೋಸ್ ಮಾಡ್ಬೇಕು. ಇದಕ್ಕೆ ಏನಂತಾರೆ ಅಂದ್ರೆ ರೆಸಿಡ್ಯುವಲ್ ಡಿಸ್ಪೋಸ್ ಅಂತ ಅವರು ಕರೀತಾರೆ. ಸೊ ನೋಡ್ರಿ ಈ ಏನ್ ರೂಲ್ಸ್ ಹೊಸದಾಗಿ ಬಂದಿರುವಂತಹ ಕಾನೂನುಗಳು ಏನಿದೆಯಲ್ಲ ಈ 2 ಆಸ್ಪೆಕ್ಟ್ ಮೇಲೆ ಏನಪ್ಪಾ ಅಂದ್ರೆ ತುಂಬಾ ಹೆಚ್ಚಾಗಿ ಕಾನ್ಸಂಟ್ರೇಟ್ ಅನ್ನ ಮಾಡ್ತಿದೆ. ಬಟ್ ಏನಪ್ಪ ಅಂದ್ರೆ ಅಲ್ಲಿ ರಿಕವರಿ ಟ್ಯಾಂಜೆಂಟ್ ಇಲ್ಲ, ಅಂದ್ರೆ ನೀವು ಎಷ್ಟು ಈ ವೇಸ್ಟ್ ಅನ್ನ ಕಳ್ಸಿದ್ರಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ 100 ಕೆಜಿ ನಾವು ಈ ವೇಸ್ಟ್ ಅನ್ನ ಕಳ್ಸಿದ್ರೆ ಅದರಲ್ಲಿ ಎಷ್ಟು ನೀವು ಏನಪ್ಪ ಅಂದ್ರೆ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ರಿಕವರಿ ಮಾಡ್ಕೊಂಡ್ರಿ ಮತ್ತೆ ಎಷ್ಟು ಏನಪ್ಪ ಅಂದ್ರೆ ರೆಸಿಡ್ಯುವಲ್ ಡಿಸ್ಪೋಸ್ ಮಾಡಿದ್ರಿ ಅನ್ನೋದೇನಪ್ಪ ಅಂದ್ರೆ ರಿಕವರಿ ಟ್ಯಾಂಜೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಮಗೆ ಹೆಚ್ಚಿನ ಎಫಿಷಿಯನ್ಸಿ ಬರಬೇಕಾದ್ರೆ ಯಾವಾಗ್ಲೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರೆಲ್ಲ ಅಥಾರಿಟೀಸ್ ಇರ್ತಾರೆ ಅಥವಾ ಆಫೀಸರ್ಸ್ ಇರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಪೀರಿಯಾಡಿಕಲಿ ಅಂದ್ರೆ ನಿಮ್ಗೆ ಡೈಲಿ ಹೋಗ್ರಿ ಅಂತ ಹೇಳ್ತಿಲ್ಲ, ಪೀರಿಯಾಡಿಕಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಷ್ಟು ಕ್ವಾಂಟಿಟಿ ಈ ವೇಸ್ಟ್ ಅನ್ನ ನೀವು ಕಳ್ಸಿದ್ರಿ ಮತ್ತೆ ಎಷ್ಟು ಅದರಲ್ಲಿ ರೀಸೈಕಲ್ ಆಗಿದೆ ಮತ್ತೆ ಎಷ್ಟು ರೆಸಿಡ್ಯುವಲ್ ಒಂದು ಏನಪ್ಪ ಅಂದ್ರೆ ಡಿಸ್ಪೋಸಲ್ಗೆ ಹೋಗಿದೆ ಅದನ್ನ ನೀವು ಚೆಕ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಇದರಿಂದ ಏನು ನೋಡ್ರಿ ಹೆಚ್ಚಿನ ಟ್ರಾನ್ಸ್ಪರೆನ್ಸಿ ಬರುತ್ತೆ ಮತ್ತೆ ಎಷ್ಟು ನೀವು ಡಿಸ್ಪೋಸ್ ಮಾಡಿದ್ರೆ ಅನ್ನೋದು ಕೂಡ ಏನಪ್ಪ ಅಂದ್ರೆ ಒಂದು ಲೆಕ್ಕ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಹೊಸ ನೋಟಿಫಿಕೇಶನ್ ಏನ್ ಬಂದಿದೆಲ್ಲ ಇದೇನ್ ಮಾಡ್ತಿದ್ದೆಪ್ಪ ಅಂದ್ರೆ PRO ಅಂದ್ರೆ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ ಇದೆಯಲ್ಲ ಇವ್ರನ್ನ ಏನ್ ಮಾಡ್ತಿದ್ದಾರೆ ಹೊರಗಡೆ ಇಡ್ತಾ ಇದ್ದೆ. ಆಮೇಲೆ ನೋಡ್ರಿ ರೀಸೈಕಲಿಂಗ್ಗೋಸ್ಕರ ಎಂಟೈರ್ ರೆಸ್ಪಾನ್ಸಿಬಿಲಿಟಿನ ಯಾರಿಗೆ ಕೊಡ್ತಾ ಇದಾರೆ ಅಂದ್ರೆ ಅಥರೈಸ್ಡ್ ರೀಸೈಕಲ್ಸ್ ಯಾರಿದ್ದಾರೆ ಅವ್ರ ಮೇಲೆ ಏನಪ್ಪ ಅಂದ್ರೆ ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಇದಾರೆ. ಸೊ ನೋಡ್ರಿ ಹೀಗಾಗಿ ಈ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಈ ವೇಸ್ಟ್ ಅನ್ನ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ರೀಸೈಕಲ್ ಇರೋದು ಯಾರ ಮೇಲೆ ಇರುತ್ತಪ್ಪ ಅಂದ್ರೆ ಯಾರ ಹತ್ರ ರೀಸೈಕಲ್ ಅಥರೈಸ್ಡ್ ರೀಸೈಕಲರ್ಸ್ ಇರ್ತಾರಲ್ಲ ಅವ್ರ ಕಡೆ ಮಾತ್ರ ಇರುತ್ತೆ. ಅವ್ರೇನ್ ಮಾಡ್ಬೇಕಂದ್ರೆ ಎಲ್ಲ ಕಡೆ ಈ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ಬೇಕು ಮತ್ತೆ ಅದನ್ನ ಏನಪ್ಪ ಅಂದ್ರೆ ಡಿಸ್ಪೋಸ್ ಮಾಡ್ಬೇಕು, ಜೊತೆಗೆ ಈ ಸರ್ಟಿಫಿಕೇಟ್ಸ್ ನ ಅವ್ರೇನಪ್ಪ ಅಂದ್ರೆ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಮೂವ್ ಏನಿದೆ ಅಂದ್ರೆ ಅಥವಾ ಈ ಒಂದು ನಡೆ ಏನಿದೆ ಅಂದ್ರೆ ಸಮೀಪ ದೃಷ್ಟದ ನಡೆಯಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಏನಾಗ್ಬೋದಪ್ಪ ಅಂದ್ರೆ ಮುಂಚೆ ಟರ್ಬುಲೆನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗೇನ್ ಸುಲಲಿತವಾಗಿ ಕೆಲಸ ಆಗ್ತಿದ್ದಲ್ಲ ಅದ್ರ ಬದಲಾಗಿ ಟರ್ಬುಲೆನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದರಿಂದ ಏನಪ್ಪ ಅಂದ್ರೆ ಯಾವೆಲ್ಲ ಇನ್ಫಾರ್ಮಲ್ ಸೆಕ್ಟರ್ಸ್ ಇದಾವಲ್ಲ ಅವ್ರೇನ್ ಮಾಡ್ಬೋದು ಅಂದ್ರೆ ಬೆನಿಫಿಟ್ ಅನ್ನ ತಗೋಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಏನಾಗಿತ್ತು ನೋಡ್ರಿ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ ಏನಪ್ಪ ಅಂದ್ರೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ್ರು. ಯಾರ ಮಧ್ಯೆ ಅಂದ್ರೆ ಈ ಉತ್ಪಾದಕರು ಮತ್ತೆ ರೀಸೈಕಲರ್ ಮಧ್ಯೆ ಇವ್ರೇನಪ್ಪ ಅಂದ್ರೆ ಮಧ್ಯವರ್ತಿಗಳಿಗೆ ಕೆಲಸ ಮಾಡಿದ್ರು. ಜೊತೆಗೆ ಇವ್ರೇನಪ್ಪ ಅಂದ್ರೆ ಕಾಂಟ್ರಾಕ್ಟ್ಸ್ ಅನ್ನ ಕೊಡ್ತಿದ್ರು ಯಾವ ತರನಾಗ ಅಂದ್ರೆ ನಿಮ್ಗೆ ಎಲ್ಲಿಂದ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ಬೇಕು, ಯಾವ ತರನಾಗಿ ಈ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ಬೇಕು ಮತ್ತೆ ಯಾವ ತರನಾಗಿ ರೀಸೈಕಲಿಂಗ್ ನ ಮಾಡ್ಬೇಕು ಅನ್ನೋದನ್ನ ಏನಪ್ಪ ಅಂದ್ರೆ PRO ದವರು ಏನಪ್ಪ ಅಂದ್ರೆ ಉತ್ಪಾದಕರು ಮತ್ತೆ ರೀಸೈಕಲರ್ ಮಧ್ಯೆ ಮಧ್ಯವರ್ತಿಗಳಾಗಿ ಕೆಲಸವನ್ನ ಮಾಡ್ತಿದ್ರು. ಬಟ್ ಈಗ ಹೊಸ ಚಾಲೆಂಜ್ ಏನಿದೆ ಅಂದ್ರೆ ಈ ಮಧ್ಯವರ್ತಿಗಳು ಇಲ್ಲದೆ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಡಬಲ್ ವೆರಿಫಿಕೇಶನ್ಸ್ ನ ಯಾರು ಮಾಡ್ಬೇಕಂದ್ರೆ ರೀಸೈಕಲ್ಸ್ ಮಾಡ್ಬೇಕಾಗುತ್ತೆ. ಎಷ್ಟು ಕ್ವಾಂಟಿಟಿ ಐಟಮ್ಸ್ ನ ನಾವು ಕಲೆಕ್ಟ್ ಮಾಡಿದ್ವಿ ಮತ್ತೆ ಎಷ್ಟು ರೀಸೈಕಲ್ ನ ಮಾಡ್ತಿದೀವಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಯಾರು ಆಥರೈಸ್ಡ್ ರೀಸೈಕಲರ್ಸ್ ಇದಾರಲ್ಲ ಅವ್ರ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ವೆರಿಫಿಕೇಶನ್ ಅನ್ನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗ ಹೊಸದಾಗಿ ಬಂದಿರೋ ಕಾನೂನುಗಳಲ್ಲಿ ಏನಪ್ಪಾ ಅಂದ್ರೆ ಈ ಇನ್ಫಾರ್ಮಲ್ ಸೆಕ್ಟರ್ಸ್ ಏನಪ್ಪಾ ಅಂದ್ರೆ ಯಾವುದೇ ತರನ ಅಂತ ರೆಕಗ್ನೈಸೇಷನ್ ಕೊಟ್ಟಿಲ್ಲ. ಇವ್ರು ಏನಪ್ಪಾ ಅಂದ್ರೆ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ. ಯಾವ್ದ್ರೊಳಗೆ ಅಂದ್ರೆ ಈ ವೇಸ್ಟ್ ಅನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಇವರು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಇವ್ರಿಗೆ ಯಾವುದೇ ತರನ ಅಂತ ರೆಕಗ್ನೈಸೇಷನ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಈ ಒಂದು ಹೊಸ ಕಾನೂನು ಪ್ರಕಾರ ಏನಪ್ಪಾ ಅಂದ್ರೆ ಈ ತರನಾಗಿ ನೀವೇನಾದ್ರೂ ಈ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ತಿದ್ರೆ ಅದು ಇಲ್ಲೀಗಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ದೇಶದಲ್ಲಿ ಈ ವೇಸ್ಟ್ ಏನ್ ಬರುತ್ತೆ ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್ ಏನ್ ಬರುತ್ತಲ್ಲ ಅದ್ರ 95% ಎಲೆಕ್ಟ್ರಾನಿಕ್ ವೇಸ್ಟ್ ಎಲ್ಲಿಂದ ಚನಲೈಸ್ಡ್ ಆಗುತ್ತೆ ಅಥವಾ ಎಲ್ಲಿಂದ ಬರುತ್ತೆ ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಇಂದ ಬರುತ್ತೆ. ಬಟ್ ಇಲ್ಲಿ ಇನ್ಫಾರ್ಮಲ್ ಸೆಕ್ಟರ್ ಗೆ ಏನಪ್ಪ ಅಂದ್ರೆ ಅವಕಾಶವನ್ನು ಕೊಟ್ಟಿಲ್ಲ. ಇನ್ ಕೇಸ್ ಯಾರಾದ್ರೂ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ತಿದ್ರೆ ಅವ್ರನ್ನ ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೋಡ್ರಿ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿನ ಪೊಟೆನ್ಶಿಯಲ್ ಇದೆ. ಅಂದ್ರೆ ಈ ವೇಸ್ಟ್ ಅನ್ನ ಚನಲೈಸ್ ಮಾಡ್ಬೇಕಾರೆ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿನ ಪೊಟೆನ್ಶಿಯಲ್ ಇದೆ. ಅವ್ರನ್ನು ಕೂಡ ನೀವು ರೆಕಗ್ನೈಸೇಷನ್ ಮಾಡ್ಬೇಕು. ಜೊತೆಗೆ ನೋಡ್ರಿ ಈ ವೇಸ್ಟ್ ಕಲೆಕ್ಷನ್ ಮಾಡೋದ್ರಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ ಎಲ್ಲೋ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅನ್ನ ಹೋಗ್ತಿರ್ತಾರೆ ಅಲ್ಲಿಂದ
ಆಮೇಲೆ ಈ ವೇಸ್ಟ್ ಕಲೆಕ್ಷನ್ ಅಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಲಾಸ್ಟ್ ಸ್ಟೇಜ್ ಏನಿದೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಡಿಸ್ಪೋಸಲ್ ಮಾಡುವಂತ ಲಾಸ್ಟ್ ಸ್ಟೇಜ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಎಲೆಕ್ಟ್ರಾನಿಕ್ಸ್ ವೇಸ್ಟ್ ಅನ್ನು ಅದೇ ತರನಾಗಿ ಏನಪ್ಪಾ ಅಂದ್ರೆ ಭೂಮಿಗೆ ಎಸೆದ್ರೆ ಅಲ್ಲಿಂದ ಏನಪ್ಪಾ ಅಂದ್ರೆ ಮತ್ತೆ ಯಾವ್ದಾದ್ರು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬೋದು, ಇದರಿಂದ ಏನಪ್ಪಾ ಅಂದ್ರೆ ಭೂ ಮಾಲಿನ್ಯ ಆಗ್ಬೋದು. ಹಾಗಾಗಿ ನೋಡ್ರಿ ಈ ಮಿಕ್ಸ್ಡ್ ವೇಸ್ಟ್ ಅನ್ನ ಕಲೆಕ್ಷನ್ ಮಾಡೋದು ಅಥವಾ ಅದನ್ನ ಸಪರೇಟ್ ಮಾಡೋದು, ಆಮೇಲೆ ಏನಪ್ಪಾ ಅಂದ್ರೆ ಇದನ್ನ ಅಕ್ಯುಮುಲೇಟ್ ಮಾಡೋದು ಏನಪ್ಪಾ ಅಂದ್ರೆ ತುಂಬಾ ಹಜಾರ್ಡಸ್ ಆಗಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಅದನ್ನ ಡಿಸ್ಪೋಸ್ ಮಾಡೋದು ತುಂಬಾ ಹಜಾರ್ಡಸ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಯಾರೆಲ್ಲ ಈ ವೇಸ್ಟ್ ಇರುತ್ತಲ್ಲ ಅದನ್ನೇನಾದ್ರೂ ನೀವು ಸೇಫ್ ಡಿಸ್ಪೋಸಲ್ ಮಾಡೋದಿದ್ರೆ ಅಥವಾ ಆ ಕಸವನ್ನ ಡಿಸ್ಪೋಸಲ್ ಮಾಡೋದಿದ್ರೆ ಸೇಫ್ ಡಿಸ್ಪೋಸಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಫಾರ್ ಇನ್ಸ್ಟೆಂಟ್ ನೋಡ್ರಿ ಕರೋ ಸಂಭವ ಅನ್ನೋ ಒಂದು ಏನಪ್ಪಾ ಅಂದ್ರೆ ಡೆಲ್ಲಿ ಬೇಸ್ಡ್ ಪಿ ಆರ್ ಓ ಅಂದ್ರೆ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸೇಷನ್ ಏನ್ ಮಾಡ್ತಿದೆ ಅಂದ್ರೆ ಅವ್ರು ಇನ್ಫಾರ್ಮಲ್ ಅಗ್ರಿಗೇಟರ್ ಅಂದ್ರೆ ಯಾರೆಲ್ಲ ಕಸವನ್ನ ಕಲೆಕ್ಟ್ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಏನಪ್ಪಾ ಅಂದ್ರೆ ಈ ಮೆಕ್ಯಾನಿಸಮ್ ನ ತಗೊಂಡಿದ್ದಾರೆ. ಜೊತೆಗೆ ನೋಡ್ರಿ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಕಸವನ್ನ ತಗೊಂಡು ಅವರು ಸಿಸ್ಟಮ್ಯಾಟಿಕ್ ಆಗಿ ಮತ್ತೆ ಸುಭದ್ರವಾಗಿ ಏನಪ್ಪಾ ಅಂದ್ರೆ ಈ ವೇಸ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಪೋಸಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಬಹಳಷ್ಟು ಪ್ರೊಡ್ಯೂಸರ್ಸ್ ಏನಿದಾರಲ್ಲ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಈ ವಿ ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್ ಏನಪ್ಪಾ ಅಂದ್ರೆ ಡೆಲ್ಲಿಯಲ್ಲಿ ಸೆಟಪ್ ಮಾಡಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಅವರ ಹೆಡ್ ಆಫೀಸ್ ಅಂದ್ರೆ ಮುಖ್ಯ ಕಚೇರಿನ ಏನಪ್ಪಾ ಅಂದ್ರೆ ಔಟ್ಸ್ಕರ್ಟ್ಸ್ ಅಂದ್ರೆ ಡೆಲ್ಲಿಯ ಸುತ್ತ ಇರುವಂತ ಪ್ರದೇಶಗಳಲ್ಲಿ ಸೆಟಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಅಲ್ಲಿ ಮಾತ್ರ ಅವ್ರು ಏನಪ್ಪಾ ಅಂದ್ರೆ ಕಲೆಕ್ಷನ್ ಪಾಯಿಂಟ್ ಅನ್ನ ತೆಗ್ದಿದ್ದಾರೆ. ಜೊತೆಗೆ ನೋಡ್ರಿ ಫಾರ್ಮಲ್ ಕಂಪನೀಸ್ ಏನಿದೆ ಅವರು ಕೂಡ ಏನಪ್ಪಾ ಅಂದ್ರೆ ಕಡಿಮೆ ನಂಬರ್ ದಲ್ಲಿ ಇದು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ತರನಾದಂತ ಕಲೆಕ್ಷನ್ ಸೆಂಟರ್ಸ್ ನ ತೆಗ್ದಿಲ್ಲ. ಜೊತೆಗೆ ನೋಡ್ರಿ ಕನ್ಸ್ಯೂಮರ್ಸ್ ಏನಪ್ಪಾ ಅಂದ್ರೆ ಈ ವೇಸ್ಟ್ ನ ಕಲೆಕ್ಷನ್ ಮಾಡಬೇಕು ಅಂದ್ರೆ ಈಗ ನಮ್ಮಲ್ಲಿ ಈ ತರನಾಗಿ ಎಲೆಕ್ಟ್ರಾನಿಕ್ ಗೆಜೆಟೆಡ್ ವೇಸ್ಟ್ ಆಗಿದೆ, ನಾವು ವೇಸ್ಟ್ ಅನ್ನ ಡಿಸ್ಪೋಸಲ್ ಮಾಡ್ಬೇಕಂತ ನೀವೇನಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೇನು ಕ್ವಾಂಟಿಟಿ ಬೇಕಲ್ಲ ಆ ಕ್ವಾಂಟಿಟಿಯಲ್ಲಿ ನಿಮ್ಮ ವಿ ವೇಸ್ಟ್ ಇರಲಿಲ್ಲ ಅಂದ್ರೆ ಅವ್ರ ಏನಪ್ಪಾ ಅಂದ್ರೆ ನಿಮ್ಮ ಮನೆ ಹತ್ರ ಬರಲ್ಲ ಅಂತ ಹೇಳ್ತಿದ್ರೆ. ಹಾಗಾಗಿ ಕನ್ಸ್ಯೂಮರ್ಸ್ಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಮಾಹಿತಿ ಇರಬೇಕು ಅಂದ್ರೆ ಯಾವ್ದಂದ್ರೆ ಮುಂಚೆ ಏನಾಗಿತ್ತಪ್ಪ ಇನ್ಫಾರ್ಮಲ್ ಸೆಕ್ಟರ್ ಅವ್ರು ಕಲೆಕ್ಟ್ ಮಾಡ್ತಿದ್ರು, ಈಗ ಇನ್ಫಾರ್ಮಲ್ ಸೆಕ್ಟರ್ ಏನ್ ಕಲೆಕ್ಟ್ ಮಾಡ್ತಿದ್ರಲ್ಲ ಆ ಮಾಹಿತಿ ಇರಬೇಕು. ಜೊತೆಗೆ ನೋಡ್ರಿ ಕಲೆಕ್ಷನ್ ಸೆಂಟರ್ಸ್ಗೆ ಹೋಗಿ ನೀವೇನಪ್ಪಾ ಅಂದ್ರೆ ಆ ಇ ವೇಸ್ಟ್ ಅನ್ನ ಡಿಸ್ಪೋಸಲ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಈ ವೇಸ್ಟ್ ಡಿಸ್ಪೋಸಲ್ ಅನ್ನ ನೀವೇನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ನೀವು ಮಾಹಿತಿಯನ್ನ ಕೊಡಬೇಕಾಗುತ್ತೆ, ಆಮೇಲೆ ಯಾವ ತರನಾಗಿ ನೀವು ಸೇಫ್ ಆಗಿ ಡಿಸ್ಪೋಸಲ್ ಮಾಡ್ಬೇಕು ಈ ವೇಸ್ಟ್ ಅನ್ನ ತಿಳಿಸಬೇಕಾಗತ್ತೆ. ಆಮೇಲೆ ನೋಡ್ರಿ ಕನ್ಸಿಸ್ಟೆಂಟ್ ಎಫರ್ಟ್ ಇರಬೇಕು, ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಈ ಗ್ರಾಹಕರು ಯಾರಿದ್ದಾರೆ ಅವ್ರಿಗೆ ಹೆಚ್ಚಿನ ಅವೇರ್ನೆಸ್ ಅನ್ನ ಮೂಡಿಸಬೇಕು. ಜೊತೆಗೆ ರಿವರ್ಸ್ ಲಾಜಿಸ್ಟಿಕ್ಸ್ ಏನಿದೆ ಅದನ್ನ ಸ್ಟ್ರೆಂಥಿಂಗ್ ಮಾಡಬೇಕು. ಜೊತೆಗೆ ನೋಡ್ರಿ ಈ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ರೀಸೈಕಲ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ರೀಫ್ರಬ್ರಿಸರ್ ಇರ್ಬೋದು, ಇವರ ಕೆಪಾಸಿಟಿನ ಜಾಸ್ತಿ ಮಾಡಬೇಕು. ಜೊತೆಗೆ ಈಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಕೂಡ ಎನ್ಹಾನ್ಸ್ ಮಾಡ್ಕೋಬೇಕು. ಆಮೇಲೆ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಡಿಸೈನಿಂಗ್ ಕೂಡ ಚೆನ್ನಾಗಿ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಪುಟ್ ಕಂಟ್ರೋಲ್ ಅಲ್ಲಿ ರಾಷನಲೈಸ್ ಮಾಡ್ಬೇಕು, ಅಂದ್ರೆ ಯಾವ್ದೆಲ್ಲ ರೇರ್ ಅರ್ತ್ ಮೆಟೀರಿಯಲ್ ಇದೆ, ಯಾವ್ದೆಲ್ಲ ಕ್ರಿಟಿಕಲ್ ರಾ ಮೆಟೀರಿಯಲ್ ಇದೆ ಅಂತೇಳಿ ಏನಪ್ಪಾ ಅಂದ್ರೆ ಅವ್ರಿಗೆ ಮುಂಚೆನೆ ತಿಳಿಸ್ಬೇಕಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ ಮಾತ್ರ ನೋಡ್ರಿ ಸದೃಢವಾದ ಒಂದು ಈ ವೇಸ್ಟರ್ ರೀಸೈಕ್ಲಿಂಗ್ ಸಿಸ್ಟಮ್ ಮಾಡಿದಾಗ ಮಾತ್ರ ನಾವೇನಪ್ಪ ಅಂದ್ರೆ ಈ ವೇಸ್ಟ್ ಏನಿದೆಯಲ್ಲ ಅದನ್ನ ನೀಟ್ ಆಗಿ ಡಿಸ್ಪೋಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ, ಸೊ ಇದು ಡಿಸೀಸ್ ಸಿಸ್ಟಮ್ಸ್ ಇನ್ ಆರ್ಗನ್ ಆನ್ ಎ ಚಿಪ್ ಟೆಕ್ ವಿಚ್ ಮಿಮಿಕ್ಸ್ ಡಿಸೀಸ್ ಸಿಸ್ಟಮ್ ಇನ್ ಲ್ಯಾಬೋರೇಟರಿ ಕಂಡೀಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆರ್ಗನ್ ಆನ್ ಎ ಚಿಪ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಆರ್ಗನ್ ಅನ್ನ ಚಿಪ್ ಅನ್ನ ತಯಾರು ಮಾಡಿರ್ತಾರೆ, ಇದನ್ನೇನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ ಇಡ್ತಾರೆ. ಸೊ ನೋಡ್ರಿ ರಿಸರ್ಚರ್ ಮತ್ತೆ ಬಯೋಮೆಡಿಕಲ್ ಕಂಪನೀಸ್ ಏನ್ ಮಾಡಿದ್ರೆ ಪಶ್ಚಿಮ ದೇಶಗಳಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಈ ತರದ ಆರ್ಗನ್ ಚಿಪ್ ಅನ್ನ ಏನಪ್ಪಾ ಅಂದ್ರೆ ಬಿಲ್ಡ್ ಮಾಡಿ ಅಸೆಂಬಲ್ ಮಾಡ್ತಿದ್ದಾರೆ. ಇವು ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ಡಿವೈಸ್ ಆಗಿದೆ, ಇದರಲ್ಲಿ ನಮ್ಮ ದೇಹದಲ್ಲಿ ಯಾವ ತರನಾದ ಜೀವಕೋಶಗಳು ಇದೆಯಲ್ಲ ಅದೇ ತರನಾದ ಜೀವಕೋಶಗಳಿರುತ್ತೆ. ಮತ್ತೆ ನೋಡ್ರಿ ನಮ್ಮ ದೇಹದಲ್ಲಿ ಯಾವ ಆರ್ಗನ್ಸ್ ಇರುತ್ತಲ್ಲ ಅದೇ ವಾತಾವರಣ ಇದಕ್ಕೆ ಕೊಟ್ಟಿರ್ತಾರೆ. ಇವು ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಟೆಸ್ಟ್ ಡ್ರಗ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಮುಂಚೆ ಏನ್ ಮಾಡ್ತಿದ್ವಪ್ಪ ಅಂದ್ರೆ ಹೊಸಾದ ಡ್ರಗ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಈ ಇಲಿಗಳಿಗೆ ಮತ್ತೆ ಬೇರೆ ಬೇರೆದು ಕೊಡ್ತಿದ್ರು, ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿ ಚಿಪ್ ಅನ್ನ ತಯಾರು ಮಾಡಿದ್ದಾರೆ. ಇಲ್ಲಿ ಮಾನವನ ದೇಹದಲ್ಲಿ ಯಾವ ತರನಾಗಿ ಜೀವಕೋಶಗಳು ವರ್ಕ್ ಆಗತ್ತಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ಇವು ವರ್ಕ್ ಆಗೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಮಾನವನಿಗೆ ಕೊಡುವ ಬದಲಾಗಿ ಹೊಸದಾದಂತ ಔಷಧ ಏನಾದಿದ್ರು ಫಸ್ಟ್ ಈ ಚಿಪ್ಪಿಗೆ ಕೊಟ್ಟು ಅದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆದ್ರೆ ಮಾತ್ರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಾನವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಳೆದ ವರ್ಷ ನೋಡ್ರಿ US ಗವರ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಫುಡ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಮಾಡರ್ನೈಸೇಷನ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಈ ಮೂವ್ ಒಳಗೆ ಏನಪ್ಪಾ ಅಂದ್ರೆ ಈಗೇನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ತಿದೆ ಎಸ್ಪೆಷಲಿ ಆರ್ಗನ್ ಚಿಪ್ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಬೂಸ್ಟ್ ಮಾಡಕ್ಕೆ ನೋಡ್ತಾರೆ. ನೋಡ್ರಿ ಈ ಆರ್ಗನ್ ಚಿಪ್ ಅನ್ನೋದೇನಪ್ಪ ಅಂದ್ರೆ ಸಣ್ಣ ಸಣ್ಣ ಡಿವೈಸಸ್ ಆಗಿರುತ್ತೆ, ಇಲ್ಲಿ ಮನುಷ್ಯನ ಜೀವಕೋಶಗಳು ಏನಿರುತ್ತಲ್ಲ ಅದೇ ತರನಾದ ಜೀವಕೋಶಗಳಿರುತ್ತೆ, ಇವುಗಳನ್ನ ಮಿಮಿಕ್ ಮಾಡೋದು ಅಥವಾ ಮಿಮಿಕ್ರಿ ಮಾಡೋ ತರನಾಗಿರುತ್ತೆ. ಅಂದ್ರೆ ಮನುಷ್ಯನ ಜೀವಕೋಶಗಳು ಯಾವ ತರನಾಗಿರುತ್ತೆ ಅದೇ ವಾತಾವರಣವನ್ನ ಇಲ್ಲಿ ಕೊಟ್ಟಿರ್ತಾರೆ. ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ ಯಾವ ತರನಾಗಿ ರಕ್ತ ಹರಿಯುತ್ತಲ್ಲ ಅದೇ ತರನಾಗಿ
ಮಿಮಿಕ್ ಅನ್ನ ಏನಪ್ಪ ಅಂದ್ರೆ ಹೊರಗಡೆ ಮಾಡಿರ್ತಾರೆ. ಈ ಚಿಪ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಹೊಸ ಡ್ರಗ್ ಅನ್ನ ಕೊಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಯಾವ್ದಾದ್ರು ಹೊಸ ಡ್ರಗ್ ಅನ್ನ ನಾವು ಮಾರುಕಟ್ಟೆಗೆ ತರಬೇಕಂದ್ರೆ ಅದು ಎಕ್ಸ್ಪೆನ್ಸಿವ್ ಪ್ರೊಸೆಸ್ ಆಗಿರುತ್ತೆ, ಜೊತೆಗೆ ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂದ್ರೆ ಫೇಲ್ಯೂರ್ ಆಗಿ ಆಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡ್ರಿ, ರಿಸರ್ಚರ್ ಏನ್ ಐಡೆಂಟಿಫೈ ಮಾಡ್ಬೇಕಂದ್ರೆ ಯಾವ ಕೆಮಿಕಲ್ ಕಾಂಪೌಂಡ್ ಅನ್ನ ನಾವು ಯೂಸ್ ಮಾಡಿದ್ರೆ ಈ ಒಂದು ರೋಗ ಏನಿದೆ, ಈ ಕಂಡೀಷನ್ಸ್ ಏನಿದೆ, ಅದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ರೋಗ ನಿವಾರಣೆ ಮಾಡ್ಬೋದು ಅಥವಾ ಟ್ರೀಟ್ ಮಾಡ್ಬೋದು ಅಂತ ಅವರು ತಿಳ್ಕೊಬಹುದು. ಅದಾದ್ಮೇಲೆ ನೋಡ್ರಿ, ಅವ್ರು ಏನ್ ಮಾಡ್ಬೇಕಂದ್ರೆ ಯಾವ್ದು ಚೆನ್ನಾಗಿ ಕೆಲಸ ಮಾಡ್ತಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡ್ಬೇಕಾಗತ್ತೆ. ಜೊತೆಗೆ ಇದನ್ನ ಏನಪ್ಪ ಅಂದ್ರೆ ಮಾನವನ ಜೀವಕೋಶಗಳ ಮೇಲೆ ಅಥವಾ ಎನಿಮಲ್ಸ್ ಮೇಲೆ, ಅಂದ್ರೆ ಈಗ ನೋಡ್ರಿ ಮಾನವನ ಜೀವಕೋಶಗಳನ್ನ ಅವ್ರ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಡಿಸೆಸ್ ಮೇಲೆ ಏನು ಬೆಳೆಸಿರ್ತಾರೆ ಲ್ಯಾಬೋರೇಟರಿಯಲ್ಲಿ, ಅದ್ರ ಮೇಲಾದ್ರೂ ಟೆಸ್ಟ್ ಮಾಡ್ಬೇಕಾಗತ್ತೆ. ಅಥವಾ ಯಾವೆಲ್ಲ ಪ್ರಾಣಿಗಳ ನೋಡ್ರಿ ಮನುಷ್ಯನ ತರನ ಏನಪ್ಪ ಅಂದ್ರೆ ಈ ಡಿಸೀಸ್ ಗೆ ಮಿಮಿಕ್ ಮಾಡುತ್ತಲ್ಲ ಆ ಒಂದು ಪ್ರಾಣಿಗಳ ಮೇಲೆ ಏನಪ್ಪ ಅಂದ್ರೆ ಟೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ. ಈ ಒಂದು ಹಂತದಲ್ಲಿ ನೋಡ್ರಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಪ್ರೀ ಕ್ಲಿನಿಕಲ್ ಟ್ರಯಲ್ ಅಂತ ನಾವೇನ್ ಕರಿತೀವಲ್ಲ, ಇಲ್ಲಿ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಹೊಸ ಡ್ರಗ್ ಏನ್ ಕೊಡ್ತಾರಲ್ಲ ಅದರಿಂದ ಈ ಡ್ರಗ್ ಏನಪ್ಪ ಅಂದ್ರೆ ಟಾಕ್ಸಿಕ್ ಆಗಿದೆ, ಅಂದ್ರೆ ಮಾನವನಿಗೆ ಇದು ವಿಷ ಆಗುತ್ತೆ ಅಥವಾ ಇದು ಎಫೆಕ್ಟಿವ್ ಆಗಿ ಏನಪ್ಪ ಅಂದ್ರೆ ಈ ಒಂದು ರೋಗ ನಿರೋಧಕ ಏನಿದೆ ಅದ್ರ ವಿರುದ್ಧ ಹೋರಾಡುತ್ತೆ. ಅಂದ್ರೆ ಈಗ ರೋಗಿಗೆ ಏನ್ ರೋಗ ಬಂದಿರುತ್ತಲ್ಲ ಅದ್ರ ವಿರುದ್ಧ ಹೋರಾಡಕ್ಕಿದೆ ಏನಪ್ಪ ಅಂದ್ರೆ ಎಫಿಷಿಯಂಟ್ ಆಗಿದೆ ಅಥವಾ ಎಫೆಕ್ಟಿವ್ ಆಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ಸೊ ನೋಡ್ರಿ, ಈ ರೋಗ ನಿರೋಧಕತೆ ಅಥವಾ ಈ ಒಂದು ಹೊಸ ಡ್ರಗ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಯಾವೆಲ್ಲ ಪ್ರಾಣಿಗಳನ್ನ ಬಳಸ್ತಾರೆ ಅಂದ್ರೆ ಮೈಸಿಸ್, ರ್ಯಾಟ್ಸ್, ಹ್ಯಾಮ್ಸ್ಟರ್ಸ್ ಮತ್ತೆ ಗ್ಯೂನಿಯಾ ಪಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ನಾವ್ ಯಾವ ಡ್ರಗ್ ಅನ್ನ ಯೂಸ್ ಮಾಡ್ತಿದ್ವಿ ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ಈ ಒಂದು ಪ್ರಾಣಿಗಳನ್ನ ಬಳಸ್ತಾರೆ. ಸೊ ನೋಡ್ರಿ, ಹಂದಿಗಳನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಇನ್ ಕೇಸ್ ನಾವೇನಪ್ಪ ಅಂದ್ರೆ ಯಾವ್ದಾದ್ರು ಸ್ಟೆಂಟ್ ಹಾಕ್ತಿದ್ರೆ ಅಥವಾ ಇಂಪ್ಲಾಂಟ್ ಮಾಡ್ತಿದ್ರೆ, ಅಂದ್ರೆ ನೋಡ್ರಿ ಈ ದೇಹದಲ್ಲಿ ಏನಪ್ಪ ಅಂದ್ರೆ ಈ ಬೋನ್ಸ್ ಅಲ್ಲಿ ಏನಾದ್ರೂ ಇಂಪ್ಲಾಂಟ್ ಮಾಡ್ತಿದ್ರೆ ಅಥವಾ ಸ್ಟೆಂಟ್ ಅನ್ನ ಇನ್ಸರ್ಟ್ ಮಾಡ್ತಿದ್ರೆ ಅವಾಗ ಹಂದಿಗಳಿಗೆ ನಾವೇನಪ್ಪ ಅಂದ್ರೆ ಆ ಡ್ರಗ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ರೆ, ಇನ್ ಕೇಸ್ ಈ ರಿಸಲ್ಟ್ಸ್ ಏನಾದ್ರೂ ಫೇವರೇಬಲ್ ಆಗಿದ್ರೆ, ಅಂದ್ರೆ ಈ ಒಂದು ಹೊಸ ಡ್ರಗ್ ನಿಂದ ಅಥವಾ ಔಷಧದಿಂದ ಏನಪ್ಪ ಅಂದ್ರೆ ನಮಗೆ ಫೇವರೇಬಲ್ ಕಂಡೀಷನ್ ಸಿಕ್ಕರೆ ಮಾತ್ರ ನಾವು ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಮನುಷ್ಯನ ದೇಹದ ಮೇಲೆ ಕ್ಲಿನಿಕಲ್ ಟ್ರಯಲ್ ಅನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನಾಗುತ್ತೆ ಅಂದ್ರೆ ಹೊಸ ಡ್ರಗ್ಗಳೇನ್ ಬರುತ್ತೆ ಅಥವಾ ಹೊಸ ಔಷಧಿಗಳೇನ್ ಬರುತ್ತೆ 10% ಗಿಂತ ಕಮ್ಮಿ ಮಾತ್ರ ಏನಪ್ಪ ಅಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಅಥವಾ ಸ್ಟಡೀಸ್ ಅನ್ನ ಪಾಸ್ ಮಾಡುತ್ತೆ. ಆಮೇಲೆ ನೋಡ್ರಿ 50% ಏನಾಗುತ್ತಪ್ಪ ಅಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ಪಾಸ್ ಮಾಡಿ ಅಪ್ರೂವಲ್ ಆಗುತ್ತೆ. ಆಮೇಲೆ ನೋಡ್ರಿ, ಕೆಲವೊಂದಿಷ್ಟು ರಿಸರ್ಚ್ ಏನ್ ಬ್ಲೇಮ್ ಮಾಡ್ತಾರೆ ಅಂದ್ರೆ ನಾವೇನ್ ಪ್ರಾಣಿಗಳನ್ನ ಯೂಸ್ ಮಾಡ್ತೀವಲ್ಲ ಇದರಿಂದ ಏನಪ್ಪ ಅಂದ್ರೆ ತುಂಬಾ ಎರರ್ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಮಗೇನಪ್ಪ ಅಂದ್ರೆ ಫೇಲ್ಯೂರ್ ರೇಟ್ ಬರುತ್ತೆ. ಅಂದ್ರೆ ಈಗ ನೋಡ್ರಿ ಪ್ರಾಣಿಗಳೇನಪ್ಪ ಅಂದ್ರೆ ಈ ಎನಿಮಲ್ಸ್ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನನ್ನ ಮಿಮಿಕ್ ಮಾಡುತ್ತೆ ಅಥವಾ ಮನುಷ್ಯನ ಬಾಹಡಿಯನ್ನ ಏನ್ ಮಿಮಿಕ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಇದು ಫೇಲ್ಯೂರ್ ಆಗಿ ಕನ್ಸಿಡರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಏನಾಗುತ್ತೆ ಅಂದ್ರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಪ್ರಾಣಿಗಳೇನ್ ಮಿಮಿಕ್ ಮಾಡ್ತಾವಲ್ಲ ಮನುಷ್ಯನ ಡಿಸೀಸಸ್ ಅನ್ನ, ಅಂದ್ರೆ ಈಗ ನೋಡ್ರಿ ಫಸ್ಟ್ ಏನಪ್ಪ ಅಂದ್ರೆ ಒಂದು ಔಷಧಿಯನ್ನ ಕೊಡೋದಕ್ಕಿಂತ ಮುಂಚೆ ನಾವೇನ್ ಮಾಡಿರ್ತೀವಿ ಅಂದ್ರೆ ಪ್ರಾಣಿಗಳಿಗೆ ಕೊಟ್ಟು ಆಮೇಲೆ ಮನುಷ್ಯನಿಗೆ ಏನ್ ಕೊಡ್ತೀವಲ್ಲ, ಇನ್ ಕೇಸ್ ಏನಪ್ಪ ಅಂದ್ರೆ ಆ ಹೊಸ ಡ್ರಗ್ ಏನಪ್ಪ ಅಂದ್ರೆ ಪ್ರಾಣಿಗಳೇನಾದ್ರೂ ಏನಾದ್ರೂ ರಿಸಲ್ಟ್ ಅನ್ನ ತೋರಿಸಿದ್ರೆ ಮಾತ್ರ ಮನುಷ್ಯನ ಬಾಡಿಗೆ ರಿಸಲ್ಟ್ ಕ್ಲಿನಿಕಲ್ ಟ್ರಯಲ್ಗೆ ಹೋಗ್ತೀವಿ. ಇನ್ ಕೇಸ್ ನೋಡ್ರಿ ಅವೇನಾದ್ರೂ ಕ್ಲಿನಿಕಲಿ ಟ್ರಯಲ್ಸ್ ಅಲ್ಲಿ, ಅಂದ್ರೆ ಈಗ ನೋಡ್ರಿ ಪ್ರಾಣಿಗಳು ಯಾವುದೇ ತರ ಅಂತ ರಿಯಾಕ್ಷನ್ ಅನ್ನ ಕೊಡಲಿಲ್ಲ, ಆ ಡಿಸೀಸ್ ಅಥವಾ ರೋಗ ಕಂಟಿನ್ಯೂ ಆಗ್ತಾ ಹೋತಂದ್ರೆ ಆ ಒಂದು ಡ್ರಗ್ ಅನ್ನ ನಾವೇನಪ್ಪ ಅಂದ್ರೆ ಅಲ್ಲೇ ಕೈ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಏನ್ರಿ ಕೆಲವೊಂದಿಷ್ಟು ಕಂಡೀಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ಪಾಸ್ ಆದಂತ ಪರೀಕ್ಷೆ ಏನಿರುತ್ತಲ್ಲ ಇದು ಕೂಡ ಏನಾಗುತ್ತೆ ಅಂದ್ರೆ ಹ್ಯೂಮನ್ ಟ್ರಯಲ್ಸ್ ಅಲ್ಲಿ ಫೇಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಈ ಒಂದು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೋಸ್ಕರ ಮತ್ತೆ ಅಲ್ಟರ್ನೇಟಿವ್ ಮೋಡ್ಸ್ಗೋಸ್ಕರ ಏನಪ್ಪ ಅಂದ್ರೆ ಸೈಂಟಿಸ್ಟ್ ಏನ್ ಮಾಡಿದ್ರು ಅಂದ್ರೆ ಹೊಸದಾದಂತ ಒಂದು ಡಿವೈಸಸ್ ಅನ್ನ ಕಂಡಿಡಿಯಕ್ ಹೋಗ್ತಾರೆ. ಹಾಗಾಗಿ ನೋಡ್ರಿ ಈ ಹೊಸ ಡಿವೈಸಸ್ ಏನಪ್ಪ ಅಂದ್ರೆ ಆರ್ಗ್ಯಾನಿಕ್ ಚಿಪ್ ಅಥವಾ ಆರ್ಗನ್ ಚಿಪ್ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಮಾನವನ ತರನೆ ಮತ್ತೆ ಮಾನವನ ಜೀವಕೋಶ ತರನೆ ಇದು ಕೆಲಸ ಮಾಡೋದ್ರಿಂದ ನಮ್ಗೇನಪ್ಪ ಅಂದ್ರೆ ಕೇವಲ ಎಲ್ಲೋ ಒಂದು ಪ್ರಾಣಿ ಏನಪ್ಪ ಅಂದ್ರೆ ಮಿಮಿಕ್ ಮಾಡುತ್ತೆ ಅನ್ನೋದಕ್ಕಿಂತ ಬದಲಾಗಿ ಮಾನವನೇ ಒಂದು ಚಿಪ್ ಅನ್ನ ನಾವು ತಯಾರು ಮಾಡೋದ್ರಿಂದ ನೋಡ್ರಿ ಮನುಷ್ಯ ದೇಹದಲ್ಲಿ ಯಾವ ತರನಾಗಿ ಉಸಿರಾಟ ಆಗುತ್ತೆ, ಯಾವ ತರನಾಗಿ ರಕ್ತ ಸಂಚಲನ ಆಗುತ್ತೆ, ಯಾವ ತರನಾಗಿ ಜೀವಕೋಶಗಳ ಕೆಲಸ ಮಾಡುತ್ತಲ್ಲ ಅದೇ ತರನ ಅಂತ ಡಿವೈಸಸ್ ರೆಡಿ ಮಾಡೋದ್ರಿಂದ ನಮ್ಗೆ ಇನ್ನೂ ಅಕ್ಯುರೇಸಿ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಈ ಒಂದು ಚಿಪ್ ಅನ್ನ ಈಗ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಆರ್ಗನ್ ಚಿಪ್ ಅನ್ನ ಯಾರು ಡಿಸ್ಕವರಿ ಮಾಡಿದ್ರೆ ಅಂದ್ರೆ ನೋಡ್ರಿ ಡೊನಾಲ್ಡ್ ಹಿಂಗ್ಬಾರ್ ಅನ್ನವರು ಏನಪ್ಪ ಅಂದ್ರೆ ಈ ಒಂದು ಚಿಪ್ ಅನ್ನ ಡಿಸ್ಕವರಿ ಮಾಡ್ತಾರೆ. ಇವರೇನಪ್ಪ ಅಂದ್ರೆ ಒಬ್ರು ಪ್ರೊಫೆಸರ್, ಯಾವ್ದಕ್ಕಂದ್ರೆ ಬಯೋ ಇಂಜಿನಿಯರಿಂಗ್ ಅಂಡ್ ಡೈರೆಕ್ಟರ್ ಆಫ್ ವೇಸ್ಟ್ ಇನ್ಸ್ಟಿಟ್ಯೂಟ್ ಆಟ್ ಹಾರ್ವರ್ಡ್ ಯೂನಿವರ್ಸಿಟಿ. ನೋಡ್ರಿ ಇವರು ಇವ್ರ ಕೊಲೀಗ್ ಸೇರ್ಕೊಂಡು ಏನಪ್ಪ ಅಂದ್ರೆ ಫಸ್ಟ್ ಮಾನವ ನಿರ್ಮಿತ ಅಥವಾ ಆರ್ಗನ್ ಚಿಪ್ ಅನ್ನ ಏನಪ್ಪ ಅಂದ್ರೆ 2010 ಡೆವಲಪ್ ಮಾಡ್ತಾರೆ. ನೋಡ್ರಿ ಅದೇನಾಗಿರುತ್ತೆ ಅಂದ್ರೆ ಲಂಗ್ ಚಿಪ್ ಆಗಿರುತ್ತೆ, ಅಂದ್ರೆ ಶ್ವಾಸಕೋಶಗಳು ಯಾವ ತರ ಉಸಿರಾಟ ಮಾಡುತ್ತಲ್ಲ ಅದನ್ನ ಮಿಮಿಕ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಡುಪ್ಲಿಕೇಟ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಆರ್ಗನ್ ಚಿಪ್ ಅನ್ನ ತಯಾರು ಮಾಡಿರ್ತಾರೆ. ಆಮೇಲೆ ನೋಡ್ರಿ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈಗ ಶ್ವಾಸಕೋಶಗಳು ಯಾವ ತರನಾಗಿ ಕೆಲಸ ಮಾಡುತ್ತಲ್ಲ ಆ ಬಯೋಕೆಮಿಕಲ್ ಆಸ್ಪೆಕ್ಟ್ ಅನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ಇದನ್ನ ತಯಾರು ಮಾಡಿರ್ತಾರೆ. 2014 ನೋಡ್ರಿ ವೈಸ್ ಇನ್ಸ್ಟಿಟ್ಯೂಟ್ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಸ್ಟಾರ್ಟ್ಅಪ್ ಅನ್ನ ಲಾಂಚ್ ಮಾಡ್ತಾರೆ, ಅದಕ್ಕೆ ಏನಂತ ಹೆಸರು ಇಡ್ತಾರೆ ಅಂದ್ರೆ ಇಮ್ಯುಲೇಟ್ ಇನ್ಕ್ಲೂಡ್ ಅಂತ ಇಡ್ತಾರೆ. ಸೊ ನೋಡ್ರಿ ಇದ್ರೊಳಗೆ ಏನಪ್ಪ ಅಂದ್ರೆ ಹೊಸ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಅಂದ್ರೆ ಈ
ಎಮ್ಯುಲೇಟ್ ಆರ್ಗನೈಸೇಷನ್ ಅನ್ನೋ ಒಂದು ಸ್ಟಾರ್ಟ್ಅಪ್ ಅನ್ನ ತೆಗಿತಾರೆ. ಸೊ ನೋಡ್ರಿ, ಈ ಗ್ರೂಪ್ ಏನ್ ಮಾಡಿದೆಪ್ಪ ಅಂದ್ರೆ ಆಲ್ರೆಡಿ ಬೇರೆ ಬೇರೆ ಚಿಪ್ಸ್ ಅನ್ನ ಅವರು ತಯಾರು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಬೋನ್ ಮ್ಯಾರೋ ಆರ್ಗನ್ ಚಿಪ್ಸ್ ಅನ್ನ ತಯಾರು ಮಾಡಿದ್ದಾರೆ. ಎಪಿ ತೆಹಿಲಿಯಲ್ ಬ್ಯಾರಿಯರ್ ಆರ್ಗನ್ ಚಿಪ್ ಅನ್ನ ತಯಾರು ಮಾಡಿದ್ದಾರೆ. ಲಂಗ್ ಆರ್ಗನ್ ಚಿಪ್ ಅನ್ನ ತಯಾರು ಮಾಡಿದ್ರೆ, ಗಟ್ ಆರ್ಗನ್ ಚಿಪ್, ಕಿಡ್ನಿ ಮತ್ತೆ ವೆಜೈನಾ ಆರ್ಗನಲ್ ಚಿಪ್ ಅನ್ನ ಕೂಡ ತಯಾರು ಮಾಡಿದ್ದಾರೆ. ಇತ್ತೀಚೆಗೆ ನೋಡ್ರಿ, ಎಮ್ಯುಲೇಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಲಿವರ್ ಚಿಪ್ ಅನ್ನ ತಯಾರು ಮಾಡಿದ್ದಾರೆ. ಇದೇನ್ ಮಾಡುತ್ತಪ್ಪ ಅಂದ್ರೆ, ಹೊಸದಾಗಿ ಡ್ರಗ್ ಏನ್ ಬರುತ್ತಲ್ಲ ಅದ್ರದ್ದೇನಪ್ಪ ಅಂದ್ರೆ ನಮ್ಮ ಲಿವರ್ ಯಾವ ತರನಾಗಿ ರಿಯಾಕ್ಟ್ ಮಾಡಬಹುದು ಅಂದ್ರೆ, ಈಗ ನಾನು ಏನಾದ್ರೂ ಹೊಸದಾದಂತ ಔಷಧಿಯನ್ನ ಕೊಟ್ರೆ ಈ ಔಷಧಿ ನಮ್ಮ ಲಿವರ್ಗೆ ಯಾವ ತರನಾಗಿ ರಿಯಾಕ್ಟ್ ಮಾಡಬಹುದು ಅನ್ನೋದಕ್ಕೇನಪ್ಪ ಅಂದ್ರೆ 87% ಅದು ತೋರಿಸುತ್ತೆ. ಅಂದ್ರೆ 87% ಪ್ರೊಡಿಕ್ಷನ್ ಅನ್ನ ತೋರಿಸುತ್ತೆ. ಆಮೇಲೆ ನೋಡ್ರಿ, 100% ಏನಪ್ಪ ಅಂದ್ರೆ ಸ್ಪೆಸಿಫಿಕಿಸಿಟಿ, ಅಂದ್ರೆ ಈ ಒಂದು ಭಾಗದಲ್ಲಿ ಇಂಜುರಿ ಆದ್ರೆ ಏನ್ ಸ್ಪೆಸಿಫಿಸಿಟಿ ಇರುತ್ತಲ್ಲ ಅದನ್ನೇನಪ್ಪ ಅಂದ್ರೆ 100% ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಆಲ್ರೆಡಿ ಏನಪ್ಪ ಅಂದ್ರೆ ರಿಸರ್ಚರ್ ಏನಪ್ಪ ಅಂದ್ರೆ ಈ ಲಿವರ್ ಶಿಪ್ಸ್ ಅನ್ನ ಯೂಸ್ ಮಾಡಿ 27 ಹೊಸ ಡ್ರಗ್ಸ್ ಅಥವಾ ಔಷಧಿಗಳನ್ನ ಟೆಸ್ಟ್ ಮಾಡಿದರೆ, ಅವುಗಳೇನಪ್ಪ ಅಂದ್ರೆ ಒಂದು ಭದ್ರವಾಗಿರ್ತವೆ ಅಥವಾ ಈ ಲಿವರ್ಗೆ ಏನ್ ಮಾಡ್ತವಪ್ಪ ಅಂದ್ರೆ ಮತ್ತೆ ಇಂಜುರಿಯನ್ನ ಮಾಡ್ತವಿಲ್ಲ ಅನ್ನೋದನ್ನ ಟೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಯಾರು ಕೂಡ ಆರ್ಗನ್ ಚಿಪ್ ಅನ್ನ ತಯಾರು ಮಾಡಿಲ್ಲ ಅಂದ್ರೆ, ನೋಡ್ರಿ ಕೆಲವೊಂದಿಷ್ಟು ರಿಸರ್ಚ್ ಗ್ರೂಪ್ ಏನಪ್ಪಾ ಅಂದ್ರೆ ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ತರದ ಆರ್ಗನ್ ಚಿಪ್ ಅನ್ನ ತಯಾರು ಮಾಡ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಪ್ರಜಕ್ತ ದಂಡೇಕರ್ ಅನ್ನೋರು ಏನಪ್ಪಾ ಅಂದ್ರೆ ಒಬ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಇವರು ಕೂಡ ಏನ್ ಮಾಡಿದಾರೆ ಅಂದ್ರೆ ಯಾವ್ದಕ್ಕಂದ್ರೆ ಫಾರ್ಮೆಟಿಕಲ್ ಸೈನ್ಸ್, ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಚಿಪ್ ಅನ್ನ ತಯಾರು ಮಾಡ್ತಿದ್ರೆ. ಯಾರು? ಪ್ರಜಕ್ತ ದಂಡೇಕರ್ ಅನ್ನೋರು. ಸೊ ನೋಡ್ರಿ, ಇವರು ಫಾರ್ಮಸ್ಯೂಟಿಕಲ್ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಎಲ್ಲಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಮುಂಬೈಲಿ ಇವರು ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸೊ ನೋಡ್ರಿ, ಇವರ ಒಂದು ಗ್ರೂಪ್ ಏನಪ್ಪಾ ಅಂದ್ರೆ ಒಂದು ಸ್ಕಿನ್ ಚಿಪ್ ಅನ್ನ ತಯಾರು ಮಾಡಿದೆ. ಅಂದ್ರೆ ಸ್ಕಿನ್ ಯಾವ ತರನಾಗಿ ವರ್ಕ್ ಆಗುತ್ತೆ ಅನ್ನೋ ಒಂದು ಆರ್ಗನ್ ಚಿಪ್ ಅನ್ನ ತಯಾರು ಮಾಡಿದೆ. ಇದಕ್ಕೆ ನೋಡ್ರಿ, ಅಭಿಜಿತ್ ಮಜುಮ್ದಾರ್ ಅನ್ನೋರು ಕೂಡ ಏನಪ್ಪಾ ಅಂದ್ರೆ ಇವರು IITಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಕೆಮಿಕಲ್ ಇಂಜಿನಿಯರ್ ಅಲ್ಲಿ. ಅವರು ಕೂಡ ಸಹಾಯ ಮಾಡಿದ್ದಾರೆ. ಈ ಮಾಡೆಲ್ ಅನ್ನ ನಾವ್ ಈಗ ಏನ್ ಮಾಡ್ತಿದ್ವಿ ಅಂದ್ರೆ ಯಾವ ತರನಾಗಿ ಸ್ಕಿನ್ ಮೇಲೆ ಇರಿಟೇಷನ್ಸ್ ಆದಾಗ, ಅಂದ್ರೆ ನೋಡ್ರಿ ಚರ್ಮದ ಮೇಲೆ ಏನಾದ್ರೂ ಇರಿಟೇಷನ್ಸ್ ಆದಾಗ ನಾವ್ ಏನು ಔಷಧಿಗಳನ್ನ ಕೊಡಬೇಕಂತ ಟೆಸ್ಟ್ ಮಾಡ್ತೀವಲ್ಲ, ಆ ಒಂದು ಟೆಸ್ಟ್ ಗೆ ಏನಪ್ಪಾ ಅಂದ್ರೆ ಈ ಒಂದು ಆರ್ಗನ್ ಚಿಪ್ ಅನ್ನ ಬಳಸ್ತಾ ಇದೀವಿ. ಆಮೇಲೆ ಅದು ಸ್ಕಿನ್ ಇರಿಟೇಷನ್ ಮಾಡುತ್ತೆ ಅಥವಾ ಟಾಕ್ಸಿಸಿಟಿ ಮಾಡುತ್ತೆ, ಅಂದ್ರೆ ಇದು ರೋಗವನ್ನ ನಿವಾರಣೆ ಮಾಡುತ್ತೆ ಮತ್ತೆ ವಿಷವನ್ನ ಜಾಸ್ತಿ ಮಾಡುತ್ತೆ ಅಂತ ನಾವಿಲ್ಲಿ ಟೆಸ್ಟ್ ಮಾಡ್ತಿದೀವಿ. ಜೊತೆಗೆ ನೋಡ್ರಿ, ಎರಡು ಗ್ರೂಪ್ಗಳು ಸೇರಿ ಈಗ ಏನಪ್ಪಾ ಅಂದ್ರೆ ರೆಟಿನಾ ಆನ್ ಚಿಪ್, ಅಂದ್ರೆ ಈಗ ಕಣ್ಣಿನ ಚಿಪ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಇವರು ತಯಾರು ಮಾಡ್ತಿದ್ರು. ಅಂದ್ರೆ ಈಗ ನೀವು ಏನಾದ್ರೂ ಔಷಧಿಗಳನ್ನ ಕೊಡೋದಿದ್ರೆ, ಕಣ್ಣಿಗೆ ಏನಾದ್ರೂ ಔಷಧಿಗಳನ್ನ ಜಾರಿ ಮಾಡೋದಿದ್ರೆ, ಆ ಒಂದು ಔಷಧಿ ಕಣ್ಣಿನ ಮೇಲೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಆರ್ಗನ್ ಚಿಪ್ ಅನ್ನ ಇವರು ಕೂಡ ತಯಾರು ಮಾಡಿದ್ದಾರೆ. ಆಮೇಲೆ ನೋಡ್ರಿ, ಡಾಕ್ಟರ್ ಮಜುಮ್ದಾರ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಒಂದು ಮಾಡೆಲ್ ಏನಿದೆ ಆರ್ಗನ್ ಚಿಪ್ಸ್ ಇದೆಯಲ್ಲ, ಇದೇನ್ ಮಾಡುತ್ತಪ್ಪ ಅಂದ್ರೆ ನಾವು ಕನ್ವೀನಿಯಂಟ್ ಆಗಿ ಏನ್ ತಯಾರು ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ರಿಸರ್ಚರ್ ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಡಿಶಸ್ ಮೇಲೆ ಏನು ಈಗ ಸೆಲ್ಸ್ ಅನ್ನ ಬೆಳೆಸ್ತಿದ್ರಲ್ಲ, ಅದಕ್ಕಿಂತ ಏನಪ್ಪಾ ಅಂದ್ರೆ ತುಂಬಾ ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ, ಔಟ್ಕಮ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಸೆಲ್ಗಳೇನಪ್ಪಾ ಅಂದ್ರೆ ಮಾನವನ ದೇಹದ ಡಿಫ್ರೆಂಟ್ ಆಸ್ಪೆಕ್ಟ್ ಅನ್ನ ಟೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವು 3-dimensional ಜಿಯೋಮೆಟ್ರಿಕ್ ಅನ್ನ ಹೊಂದಿರೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಯಾವ ತರನಾಗಿ ಫ್ಲೂಯಿಡ್ ಫ್ಲೋ ಆಗುತ್ತೆ ಮತ್ತೆ ಯಾವ ತರನಾಗಿ ಇದೇನಪ್ಪಾ ಅಂದ್ರೆ ರಕ್ತಗಳು ಮತ್ತೆ ಲಿಂಪ್ ಸ್ಕಿನ್ ಅಥವಾ ಲಿಂಪ್ಗಳು ಫ್ಲೋ ಆಗುತ್ತೆ ಅನ್ನೋದನ್ನ ತಿಳಿಸುತ್ತೆ. ಅಂದ್ರೆ ನೋಡ್ರಿ, ಏನಾಗಿತ್ತಂದ್ರೆ ಜಸ್ಟ್ ಈಗ ನೀವು ಸೆಲ್ಸ್ ಏನು ಗ್ರೋನ್ ಮಾಡ್ತಿದ್ವಲ್ಲ, ಅದಕ್ಕಿಂತ ಇದೇನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಸೈಂಟಿಸ್ಟ್ ಕೇವಲ ಏನಪ್ಪಾ ಅಂದ್ರೆ ಆರ್ಗನ್ಸ್ ಅನ್ನ ಮಾತ್ರ ಮಿಮಿಕ್ ಮಾಡ್ತಿಲ್ಲ ಅಥವಾ ಅಂಗಾಂಗಗಳನ್ನು ಮಾತ್ರ ಮಿಮಿಕ್ ಮಾಡ್ತಿಲ್ಲ, ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಿದ್ರು ಅಂದ್ರೆ ರೋಗಗಳನ್ನು ಕೂಡ ಮಿಮಿಕ್ ಮಾಡ್ತಿದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವು ಆರ್ಗನ್ ಚಿಪ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಲ್ಲಿ ರೋಗವನ್ನ ಕ್ರಿಯೇಟ್ ಮಾಡಿ ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಡಿಸೀಸ್ ಅನ್ನ ಟೆಸ್ಟ್ ಮಾಡ್ತೀವಿ. ಬದಲಾಗಿ ಈಗ ಏನ್ ಮಾಡ್ತಿದ್ರು ಅಂದ್ರೆ ರೋಗವನ್ನ ಮಿಮಿಕ್ ಮಾಡಿ ಅಲ್ಲಿ ಡ್ರಗ್ಸ್ ಅನ್ನ ಕೊಟ್ಟರೆ ಯಾವ ತರನಾಗಿ ಆಕ್ಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊತಿದ್ದಾರೆ. ನೋಡ್ರಿ, ಈ ಕರಿಷ್ಮಾ ಕೌಶಿಕ್ ಅನ್ನೋ ಒಂದು ಗ್ರೂಪ್ ಆಫ್ ಸೈಂಟಿಸ್ಟ್ ಅಥವಾ ಪ್ರೊಫೆಸರ್ ಏನ್ ಮಾಡ್ತಿದ್ರು ಅಂದ್ರೆ ಸಾವಿತ್ರಿ ಬಾಯಿ ಫುಲ್ಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇವರು ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಿದ್ದಾರೆ ಯೂನಿವರ್ಸಿಟಿಲಿ. ಇವರು ಆಲ್ರೆಡಿ ಏನಪ್ಪಾ ಅಂದ್ರೆ ಒಂದು ಚಿಪ್ ಮೇಲೆ ಇನ್ಫೆಕ್ಷನ್ಸ್ ಅನ್ನ ತಯಾರು ಮಾಡಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮಾನವನ ಒಂದು ಸ್ಕಿನ್ ಮೇಲೆ ಯಾವ ತರನಾದ ಇನ್ಫೆಕ್ಷನ್ಸ್ ಆಗುತ್ತಲ್ಲ ಆ ಒಂದು ಇನ್ಫೆಕ್ಷನ್ಸ್ ಏನಪ್ಪಾ ಅಂದ್ರೆ ಚಿಪ್ ಮೇಲೆ ತಯಾರು ಮಾಡಿದ್ದಾರೆ. ಇದರ ಮುಖ್ಯ ಗುರಿ ಏನಪ್ಪಾ ಅಂದ್ರೆ, ನೋಡ್ರಿ ಇನ್ಫೆಕ್ಷನ್ಸ್ ಏನಪ್ಪಾ ಅಂದ್ರೆ ಬಹಳಷ್ಟು ನಾವು ಆಂಟಿಬಯೋಟಿಕ್ಸ್ ಅನ್ನು ಕೊಟ್ಟರೆ ಯಾವ ತರನಾಗಿ ಹೀಲ್ ಆಗಲ್ಲ ರಿಪೀಟೆಡ್ಲಿ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಈ ಒಂದು ಸ್ಕಿನ್ ಚಿಪ್ ಮೇಲೆ ನಾವೇನಪ್ಪಾ ಅಂದ್ರೆ ಇನ್ಫೆಕ್ಷನ್ಸ್ ಆದಾಗ ಅಲ್ಲೂ ಕೂಡ ನೀವು ಆಂಟಿಬಯೋಟಿಕ್ಸ್ ನ ಕೊಟ್ಟರೆ ಹುಷಾರಾಗಲಿಲ್ಲ ಅಂದ್ರೆ ಬೇರೆ ಬೇರೆ ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಅದನ್ನ ಹುಷಾರು ಮಾಡ್ಬೇಕು ಅಥವಾ ಅದನ್ನ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡೋಂಗ್ ಮಾಡ್ಬೇಕು ಅನ್ನೋದನ್ನ ಟೆಸ್ಟ್ ಮಾಡ್ತಿದ್ದಾರೆ. ಆಮೇಲೆ ನೋಡ್ರಿ, ಭಾರತದ ಸೈಂಟಿಸ್ಟ್ ಏನ್ ತಯಾರು ಮಾಡಿದ್ರಲ್ಲ ಈ ಆರ್ಗನ್ ಚಿಪ್ಸ್ ಏನಪ್ಪಾ ಅಂದ್ರೆ ರೆಡಿ ಟು ಯೂಸ್ ಇದಾವೆ. ಯಾವ್ದಾದ್ರು ಲ್ಯಾಬ್ ಗಳಲ್ಲಿ ನೀವು ಏನಪ್ಪಾ ಅಂದ್ರೆ ಇವನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ನೋಡ್ರಿ, ಫ್ಲೀ ಕ್ಲಿನಿಕಲ್ ಟ್ರಯಲ್ಸ್ ಗೆ ನಾವೇನು ದಶಕಗಳಿಂದ ಏನ್ ಮಾಡ್ತಿದ್ವಲ್ಲ ಅದಕ್ಕಿಂತ ಏನಪ್ಪಾ ಅಂದ್ರೆ ಈ ಚಿಪ್ ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಚಿಪ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನೋಡ್ರಿ ಈ ಲ್ಯಾಬ್ ಅಲ್ಲಿ ಬೆಳೆದಂತ ಪ್ಲಾಸ್ಟಿಕ್ ಸೆಲ್ಸ್ ಗಿಂತ ಏನಪ್ಪಾ ಅಂದ್ರೆ ನಾವು ಅಕ್ಯುರೇಟ್ ಆಗಿ
ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.